ತಣ್ಣಗಾದ ಮಾಧುಸ್ವಾಮಿಯವರ ಮುನಿಸು. ವಿ ಸೋಮಣ್ಣ ಅವರ ಗೆಲುವಿನ ಹಾದಿ ಸುಗಮವಾಯಿತ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಸ್ಪರ್ಧೆ ಮಾಡಲು ಮುಂದಾದಾಗಿನಿಂದಲೂ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ಅವರಿಗೆ ನಿರಾಶೆ ಉಂಟಾಗತ್ತು. ಇನ್ನು ಈ ಹಿನ್ನೆಲೆ ಜೆಸಿಎಂ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಹರಸಾಹಸ ಪಡುತ್ತಿದ್ದ ವಿ ಸೋಮಣ್ಣ ಪ್ರಯತ್ನ ವಿಫಲವಾಗುತ್ತಾ ಬಂದಿತು. ಇದೀಗ ಸಂಧಾನಕ್ಕೆ ರಾಜಹುಲಿ ಎಂಟ್ರಿಯಾದಾಗಿಂದ ಸೋಮಣ್ಣ ಹಾದಿ ಸುಗಮವಾಗುವ ಸೂಚನೆಗಳು ಕಂಡುಬಂದಿದೆ. ಈ ಕುರಿತಂತೆ ಒಂದು ವರದಿಯಲ್ಲಿದೆ, ಬನ್ನಿ ನೋಡೋಣ. ಎನ್ಡಿಎ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಸ್ಪರ್ಧೆಗೆ ಜೆಸಿಎಂ ನಕಾರ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಹೊರಹಾಕಿದ್ದ ಜೆಸಿ ಮಾಧುಸ್ವಾಮಿ, ವಿ ಸೋಮಣ್ಣಗೆ ಮನೆ ಬಾಗಿಲಿಗೆ ಕಾಲಿಡಬೇಡ ಎಂದಿದ್ದ ಜೆಸಿ ಮಾಧುಸ್ವಾಮಿ, ಬಿಎಸ್ವೈ ಸಂಧಾನಕ್ಕೆ ಒಪ್ಪಿದ ಜೆಸಿಎಂ. ತುಮಕೂರು ಲೋಕಸಭಾ ಕ್ಷೇತ್ರ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸೋಲಿನ ಪಾಠ ಕಲಿಸಿದ ಕ್ಷೇತ್ರ, ಬಿಜೆಪಿಯ ಭದ್ರಕೋಟೆಯಾಗಿರುವ ಕ್ಷೇತ್ರದಲ್ಲಿ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಿಂದಾಗಿ ಕ್ಷೇತ್ರವನ್ನ ಜೆಡಿಎಸ್ನ ದಳಪತಿ ಎಚ್ ಡಿ ದೇವೇಗೌಡರಿಗೆ ನೀಡಲಾಗಿತ್ತು. ರಾಜಕೀಯ ಹಿತಾಸಕ್ತಿಯ ಕೊರತೆಯಿಂದಾಗಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸೋಲುಂಟಾಯಿತು. ಈ ಬಾರಿ ಅದೇ ಜೆಡಿಎಸ್ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ಜೊತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದೆ. ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಅವರಿಗೆ ಮಣೆ ಹಾಕಿರುವ ವರಿಷ್ಠರು ಸ್ಥಳೀಯ ನಾಯಕರನ್ನ ನಿರ್ಲಕ್ಷ್ಯ ಮಾಡಿರುವುದು ಟಿಕೆಟ್ ಆಕಾಂಕ್ಷಿತರಲ್ಲಿ ಬೇಸರ ಮೂಡಿಸಿದೆ. ಅದರಂತೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ಅವರು ನಿರಾಶೆಯಾಗಿದ್ದಾರೆ. ಅದರಂತೆ ಜೆಸಿಎಂಗೆ ದೂರವಾಣಿ ಕರೆ ಮಾಡಿದ್ದ ವಿ ಸೋಮಣ್ಣ ಅವರಿಗೆ ನನ್ನ ಮನೆಯ ಬಾಗಿಲಿಗೆ ಬರಬೇಡ ಎಂದು ಜೆಸಿಎಂ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಮೂಲಕ ತಾನು ವಿ ಸೋಮಣ್ಣಗೆ ಬೆಂಬಲ ನೀಡುವುದಿಲ್ಲ ಎಂದು ಬಹಿರಂಗವಾಗಿಯೇ ಹೇಳಿಕೆ ನೀಡಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇವತ್ತು ಯಡಿಯೂರಪ್ಪ ಸಾಹೇಬರು ನಮ್ಮ ಮನೆಗೆ ಬರ್ಲಿ ಅಂತಲೇ ಹೇಳಿದೆ. ಇವ್ರು ಯಾಕೋ ಪ್ಲಾನ್ ಮಾಡಿಲ್ಲ, ನಾನು ಕರೆದ್ರು ನನ್ನ ಬೇಸರಾಗೆ ಬಂದೆ. ಏನಪ್ಪ ಮನೆಗೆ ಬಂದ್ರೆ ಹಂಗೆ ಒದ್ಸೋನ ನಾನು? ಯಡಿಯೂರಪ್ಪ ನನ್ನ ಮನೆಗೆ ಕರ್ಕೊಂಬರ್ದೆಲ್ಲ ಎಲ್ಲೋ ದಾರಿಲಿ ಕೂಡ ನಾನು ಬರೋದಿಲ್ಲ, ನಿನ್ನ ತೋಟಕ್ಕೆ ಅವ್ರು ನಮ್ಮ ಮನೆಗೆ ಬರಲಿ, ಅಷ್ಟೊಂದು ಸಣ್ಣತನ ನಾನು ತೋರಿಸಲ್ಲ ಅಂತ ಇವತ್ತು ಹೇಳಿದೆ. ನಾನು ನನಗೆ ಸೋಮಣ್ಣ ಅವ್ರಿಗೆ ನಾನು ಪರ್ಸನಲ್ಲ ಫೋನ್ ಮಾಡಿ ಹೇಳಿದೆ, ಸೋಮಣ್ಣ ಒಂದು 4-5 ದಿವಸ ಬಿಡಪ್ಪ, ಕೂತ್ಕೊಂಡು ಸಮಾಧಾನ ಮಾತಾಡೋಣ, ಯಾಕೆ ಆತ್ರ ಮಾಡ್ತೀಯ ಅಂತ ಹೇಳಿದ್ದು ಬಿಟ್ಟರೆ ಮನೆಗೆ ಬರಬೇಡ ಅಂತ ಅವತ್ತಿನ ಮಟ್ಟಿಗೆ ಬೇಡ ಅಂದಿದ್ದು ನಿಜ. ಇವತ್ತು ಬೇಡ, ಒಂದು 4-5 ದಿವಸ ಬಿಟ್ಟಪ್ಪ ಅಂತ ಹೇಳಿದ್ದು ನಿಲ್ಸವೆ ಅದನ್ನೇ ನಾನು ಹೇಳಿ. ನಾನು ಯಾರಿಗೆ ಹೇಳಲ್ಲ ರೀ, ಸೋಮಣ್ಣಗೆ ಯಾರು ಬರಬೇಡ ಅಂತ ಹೇಳಿ ಯಾರು ಯಾರು ಬಂದ್ರು ಸ್ವಾಗತನೂ ಮಾಡ್ತೀವಿ, ಆತಿಥ್ಯನೂ ಮಾಡ್ತೀವಿ. ಇನ್ನು ಹೊರಗಿನಿಂದ ಬಂದವರು ಎಂಬ ಕಾರಣಕ್ಕೆ ಜಿಲ್ಲಾ ಬಿಜೆಪಿ ಘಟಕದಲ್ಲಿ ವಿರೋಧ ಎದುರಿಸಿದರೂ ಬಿಜೆಪಿ ಮುಖಂಡ ಅಸಮಾಧಾನಿತ ಮುಖಂಡರಾದ ಎಸ್ಪಿ ಚಿದಾನಂದ್, ಡಾಕ್ಟರ್ ಪರಮೇಶ್ ಹಾಗೂ ಇನ್ನಷ್ಟು ಬಿಜೆಪಿ ನಾಯಕರನ್ನ ಸಂಧಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಸೋಮಣ್ಣ ಯಶಸ್ವಿಯಾಗಿದ್ದಾರೆ. ಆದರೆ ಜೆಸಿ ಮಾಧುಸ್ವಾಮಿ ಅವರನ್ನ ತಣಿಸಲು ಸೋಮಣ್ಣ ಅವರಿಂದ ಸಾಕಷ್ಟು ಕಸರತ್ತು ನಡೆಯುತ್ತಿದ್ರು, ಅದು ಯಶಸ್ವಿಯಾಗುತ್ತಿಲ್ಲ. ಇನ್ನು ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ಮುಖೇನ ಜೆಸಿ ಮಾಧುಸ್ವಾಮಿ ಅವರನ್ನ ಸಂಧಿಸಲು ಸೋಮಣ್ಣ ಶತಾಯ ಘತಾಯ ಪ್ರಯತ್ನ ಮಾಡಿದ್ರು. ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಪಕ್ಷ ಬಿಡುವ ಯೋಚನೆಯಲ್ಲಿ ಜೆಸಿ ಮಾಧುಸ್ವಾಮಿ ಇದ್ದರು ಎಂಬ ಮಾತುಗಳು ಕೇಳಿ ಬಂದಿದ್ವು. ಜಿಲ್ಲಾ ಮಟ್ಟದ ನಾಯಕರಿಂದ ಸಂಧಾನ ವಿಫಲವಾದ ಹಿನ್ನೆಲೆ ಈಗ ರಾಜಹುಲಿ ಎಂಟ್ರಿ ಕೊಟ್ಟಿದ್ದು ಜೆಸಿಎಂ ಮನವೊಲೈಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಕ್ಷ ಬಿಡುವ ನಿಮ್ಮ ನಿರ್ಧಾರ ಸರಿಯಿಲ್ಲ, ನೀವು ಪಕ್ಷಕ್ಕೆ ಬೇಕು ಎಂಬ ಮಾತನ್ನ ಬಿಎಸ್ ಯಡಿಯೂರಪ್ಪ ಹೇಳಿದ್ದು ಜೆಸಿ ಮಾಧುಸ್ವಾಮಿ ಆಕ್ರೋಶ ಸದ್ಯ ತಣ್ಣಗಾದಂತೆ ಕಾಣ್ತಿದೆ. ಮಾಧುಸ್ವಾಮಿ ಅವರ ಜೊತೆಗೆ ಸುದೀರ್ಘವಾಗಿ ಮಾತನಾಡಿದ್ದೇವೆ. ಯಾವ ಕಾರಣಕ್ಕೂ ಅವರ ಪಕ್ಷ ಬಿಟ್ಟೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಪಕ್ಷ ಬಿಡೋದಿಲ್ಲ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಡೆದಂತ ಚರ್ಚೆ ಇಷ್ಟೇನೆ, ಸ್ವಲ್ಪ ಒಟ್ಟಿಗೆ ಇರ್ತೇವೆ, ಪಕ್ಷ ಬಿಡೋಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದೆ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ. ಅದು ಒಪ್ಕೊಂಡಿರೋದು ಸಂತೋಷ, ಪಕ್ಷದಲ್ಲಿ ಇದ್ರೆ ದೊಡ್ಡ ಶಕ್ತಿ ನಮಗೆ, ಪಕ್ಷದಲ್ಲಿ ಇರ್ತೀವಿ ಅಂತ ಒಪ್ಕೊಂಡಿರೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಕ್ರಮೇಣ. ಏನು ಮಾಧುಸ್ವಾಮಿ ಅವರು ಸ್ವಲ್ಪ ಗೊಂದಲದಲ್ಲಿದ್ರು, ಅನೇಕ ವಿಷಯಗಳು ಟಿವಿಲಿ ಬರ್ತಾ ಇತ್ತು, ಅದಕ್ಕೋಸ್ಕರ ನಮ್ಮ ಹೆಸರೆಲ್ಲ ಸ್ನೇಹಿತ ಜೊತೆಗೆ ಒಂದು ಮಾತನಾಡಿದ್ದೇವೆ. ಯಾವ ಕಾರಣಕ್ಕೂ ಅವ್ರ ಪಕ್ಷ ಬಿಡೋದಿಲ್ಲ,
ಮತ್ತೆ ಈ ಚುನಾವಣೆ ಬಗ್ಗೆ ನಾವೇನು ಇಲ್ಲಿ ಚರ್ಚೆ ಮಾಡಿಲ್ಲ. ಅಸಮಾಧಾನ ಶಮನ ಮಾಡ್ಲಿಕ್ಕೆ ಏನು ಭರವಸೆ ಏನಾದ್ರು ಕೊಟ್ಟರು ಸರ್? ಏನು ಯಾರು ಅದನ್ನ ನಾಲ್ಕು ಗೋಡೆ ಮಧ್ಯೆ ಮಾತಾಡಿದ ಎಲ್ಲವನ್ನ ನಿಮ್ಗೆ ಹೇಳಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಅವ್ರು ನಮ್ ಜೊತೆಗೆ ಇರ್ತಾರೆ, ಪಕ್ಷದಲ್ಲಿ ಇರ್ತಾರೆ, ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ಬೆಂಬಲಿಸಿ ನಾನು JDU ಬಿಟ್ಟು KJPಗೆ ಹೋಗಿ ಅಲ್ಲಿಂದ BJPಗೆ ಹೋದವನು. ನಾನು ಯಡಿಯೂರಪ್ಪನವ್ರನ್ನ ಪ್ರಬಲವಾಗಿ ನಾಯಕರಾಗಲಿ ಅಂತ ಇರ್ತಾರೆ ಅಂತ ತಿಳ್ಕೊಂಡಿದ್ದವನು. ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ, ಅವ್ರು ಹೇಳೋ ಹೊತ್ತಿಗೆ ನಾನು ಪಾರ್ಲಿಮೆಂಟಿಗೆ ಟ್ರೈ ಮಾಡಿದ್ದಕ್ಕೆ ನಾನೇನು ಅಪೇಕ್ಷಿತ ಆಗಿರಲಿಲ್ಲ. ನಾನು ಅವ್ರು ಹೇಳಿದ್ದಕ್ಕಷ್ಟೇ ನಾನು ಹೇಳಿದೆ, ಅದನ್ನೇ ಬಂದು ನಮ್ಮ ಪಕ್ಷದವ್ರಿಗೂ ಹೇಳಿದ್ದೆ. ಬೇಕಾದಷ್ಟು ಮಧ್ಯೆ ಏನೇನು ನಡೀತು ಅಂತ ಅವ್ರು ಹೇಳಿದ್ರು. ಆಮೇಲೆ ಅವರು ನನಗೆ ಒಂದು ಮಾತು ಹೇಳಿದರು, ಪಕ್ಷ ಬಿಡೋದು ಬೇಡ, ಏನೋ ಒಂದು ಬರುತ್ತೆ ಹೋಗುತ್ತೆ, ಇಲ್ಲೇನು ಕೊನೆ ಏನಪ್ಪ ನೋಡೋಣ ಅಂಥೇಳಿ. ಭಾಳ ಸ್ನೇಹ ನಮಗೂ ಅವ್ರಿಗೆ ಇದ್ದಿದ್ರಿಂದ ಆಯ್ತು ಸರ್, ಚುನಾವಣೆ ಆಗಲಿ ಪಕ್ಷ ಬಿಡೋ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತೀನಿ, ಪಕ್ಷ ಬಿಡಲ್ಲ ನಾನು. ಯಡಿಯೂರಪ್ಪನವ್ರಿಗೂ ನಮಗೂ ಪಕ್ಷದ ವಿಷಯದಲ್ಲಿ ಮಾತ್ರ ಮಾತುಕತೆ, ಚುನಾವಣೆ ವಿಷಯದಲ್ಲಿ ಆಗಿದೆ. ಏನ್ ಮುಗಿದೋಗಿದೆ, ಒಂದು ತಿಂಗಳು ಚುನಾವಣೆ ಇದೆ, ಮತ್ತೆ ಏನೇನ್ ಬರುತ್ತೋ ಹೆಂಗೆಂಗ್ ಆಗುತ್ತೋ ಅದನ್ನ ನೋಡೋದು ತೀರ್ಮಾನ ಹೇಳ್ತೀನಿ. ಚುನಾವಣೆ ಇದು ಮಾಡೋದ್ರ ಬಗ್ಗೆ ನಾನು ಸದೃಢವಾಗಿಲ್ಲ. ಪಕ್ಷ ಬಿಡೋದು ಬೇಡ, ಜೊತೆಲಿ ಇರೋಣ ಅಂತ ಹೇಳಿ ಅವ್ರು ಕೇಳಿದರೆ ನಮ್ ಹಿರಿಯರು, ಹೋಗ್ಲಿ ಬಿಡಿ ಸರ್, ಪಾರ್ಟಿಲೇ ಇರ್ತೀನಿ ನಾನು ನಿಮ್ಮ ಅಷ್ಟಪೇಕ್ಷೆ ಕೊಟ್ಟಮೇಲೆ ಅಂತ ಹೇಳಿದ್ದೀನಿ. ಆಮೇಲೆ ಏನೇನು ಮಾತುಕತೆಗಳಾಗ್ತಾವೋ, ಯಾರ್ಯಾರ ಜೊತೆ ಆಗ್ತಾವೋ ನೋಡ್ತೀನಿ ನಾನು. ಸೋಮಣ್ಣ ನನ್ನ ಕರ್ಕೊಂಡು ಹೋಗಿದ್ದು ಸಿದ್ಧಗಂಗಾ ಸ್ವಾಮಿಗಳು ಕರೀತಾವ್ರೆ ಅಂತ ಫೋನ್ ಮಾಡಿಸಿ ಕರ್ಕೊಂಡು ಹೋಗಿದ್ದು ಅನಂತಕುಮಾರ್ನ ನಿಲ್ಲಿಸ್ಕೊಂಡು ನಾನು ಬಸವರಾಜ್ ಅವ್ರಿಗೆ ಅವತ್ತು ಎಲೆಕ್ಷನ್ ಮಾಡಕ್ಕೆ ಕೇಳ್ಕೊಳಕ್ಕೆ ನನ್ನ ಉದ್ಧಾರ ಮಾಡಕ್ಕೆ ಕರ್ಕೊಂಡು ಹೋಗಿರ್ಲಿಲ್ಲ. ಅವತ್ತು ನಾನು ಸಿದ್ಧಗಂಗಾ ಮಠದಲ್ಲಿ ಸ್ವಾಮಿಗಳಿಗೆ ಅಡ್ಬಿದ್ದು ಹೇಳಿ ಬಂದೆ, ಹೋಗ್ಲಿ ಬಿಡಿ ಬುದ್ಧಿ ದೊಡ್ಡವ್ರು ಇದಾರೆ ಮಾಡ್ತೀನಿ ಅಂತ. ಅನಂತಕುಮಾರ್ ಅವತ್ತು ನನಗೆ ಹೇಳಿರು, ನಂದೇನೇ ಜವಾಬ್ದಾರಿ ಇದ್ರು ನಂದು ಮಾಧುಸ್ವಾಮಿ ಅವರೇ ಬರ್ರಿ ಅಂತ. ನಾನು ಅನಂತಕುಮಾರ್ ಇವೇನೂ ಕೇಳಿಲ್ಲ, ಮಠಕ್ಕೆ ಬಂದಿದ್ದೀನಿ, ವೋಟ್ ಹಾಕ್ ಬಸವರಾಜಿಗೆ ಮಾಡಿ ಅಂತ ಕೇಳ್ತಿದ್ದಿರ್ತಾನೆ, ಮಾಡ್ತಿದ್ದೀನಿ ಅಂತ ಅವತ್ತು ಮಾತು ಕೊಟ್ಟಿದ್ರು ಅಲ್ಲಿ ಅಂತ ನಾನು ಹೇಳಿದ್ದು ಅವ್ರಿಗೆ. ನೆಕ್ಸ್ಟ್ ಮಾಧುಸ್ವಾಮಿ ಅವ್ರು ಬರೋಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ, ಇದೊಂದ್ಸಲ ಬಸವರಾಜಿಗೆ ಮಾಡಿದ್ದೆ. ಬಸವರಾಜ್ ಅವ್ರು ನನಗೆ ಗೊತ್ತೇ ಇಲ್ಲ ಅಂತ ಈಗ ಸೋಮಣ್ಣ ಎಂಡಾರ್ಸ್ ಮಾಡೋನೆ, ನಾನು ಕರ್ಕೊಂಡೋಗಿದ್ದೆ ಮಠಕ್ಕೆ ಅನಂತಕುಮಾರ್ ಇದ್ರು ಅಂತ. ಪಾರ್ಟಿ ಸೇರೋ ಪ್ರಶ್ನೆಗಲ್ಲ, ಸನ್ಮಾನ್ಯ GS ಬಸವರಾಜ್ ಅವ್ರಿಗೆ ಎಲೆಕ್ಷನ್ ಮಾಡಿ ಅಂತ ಕರೆದಿದ್ರು. ಹೋಗಿದ್ದೆ ನಾನು ಇವ್ರಿಗೆ ಹೇಳಿದ್ದೆ, ಮಠದಲ್ಲಿ ಮಾತಾಗಿತ್ತಪ್ಪ, ಎರಡು ಸಲ ಆಗಿತ್ತು, ಸಿದ್ಧಗಂಗಾ ಮಠದ ಮುಂದೆ ಮಾತಾಗಿತ್ತು, ನೆಕ್ಸ್ಟ್ ನೀವೇ ಅಂತ. ಅದನ್ನು ನಾನು ಕೇಳಿಲ್ಲ, ಅವ್ರನ್ನ ಕೇಳ್ರಿ ಏನಾರು ಮಠದ ಬಗ್ಗೆ ಭಕ್ತಿದ್ರೆ ಒಪ್ಕೊಳಕ್ಕೆ ಹಿಂದೆ. ಇಲ್ಲ ಇಲ್ಲ ನಂಗೆ ಅದೇನು ಗೊತ್ತೇ ಇಲ್ಲ ಅಂತೆ. ಸೋಮಣ್ಣ ಹೇಳಿದ್ರೆ ನಾನು ಸ್ವಾಗತಿಸ್ತೀನಿ. ನಾನು ಹೋದೆ, ನಾನು BJP ಸೇರಿಸೋ ಪ್ರಮೇಯ ಇರಲಿಲ್ಲ, ನಾನು ಯಡಿಯೂರಪ್ಪನವ್ರ ಜೊತೆಗಿದ್ದೆ, ಸೈಲೆಂಟ್ ಆಗಿದ್ದೆ. ಬಂದರು ಕರೆದ್ರು ಮಾಡಿ ಅಂದರು, ಆಯ್ತು ಬಿಡಿ ಸರ್ ಮಾಡ್ತೀನಿ ಅಂದರೆ. ಬೇಕಾದಷ್ಟು ಜನ ಮಾವತ್ ವಿಜಯಶಂಕರ್ ಬಂದಿದ್ರು, ಮೂರ್ನಾಲ್ಕು ಜನ ಮಠಕ್ಕೆ ಕ್ಯಾಂಡಿಡೇಟ್ ಬಂದಿದ್ರು. ಸೋಮಣ್ಣನಿಂದ ನಾನು BJPಗೆ ಸೇರೋ ಅಗತ್ಯ ಏನಿರಲಿಲ್ಲ ನನಗೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನನ್ನ ಸಪೋರ್ಟ್ ತಗೊಳಕ್ಕೆ ಬೂದೇವ್ರ ಮುಂದೆ ನಾನು ಕಮಿಟ್ ಮಾಡಿಸಿದೆ. ಸರ್, ಈಗ ಸೋಮಣ್ಣ ಬೆಂಬಲ ನೀಡಿ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿಲ್ಲ ಸರ್? ಅದನ್ನು ಆಮೇಲೆ ಮಾತಾಡ್ತೀನಿ. ಚರ್ಚೆ ನಡೀತಾ ಇದೆ ಸರ್, ಇನ್ನು ಏನು ಸಪೋರ್ಟ್ ಮಾಡಬೇಕಾ ಬೇಡವಾ ಅನ್ನೋ ವಿಚಾರ ವ್ಯಕ್ತಪಡಿಸಿ ಚರ್ಚೆ ಚರ್ಚೆ ನಡೀತಾ ಇದೆ ಇನ್ನು ಎಲ್ಲಿ ಅಲ್ಲ ಸರ್ ಸಪೋರ್ಟ್ ಮಾಡಬೇಕು. ಇವತ್ತಿನ ಸ್ಥಿತಿನಲ್ಲಿ ನಾವು ಆ ಚರ್ಚೆಗೆ ತಯಾರಾಗಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವ್ರಿಗೂ ನನ್ನ ಮನಸ್ಥಿತಿ ಗೊತ್ತು, ಪಕ್ಷ ಬಿಡಬೇಡಪ್ಪ, ನಿಧಾನಕ್ಕೆ ಬೇರೆ ಎಲ್ಲ ಮಾತಾಡೋಣ ಅಂತ ಹೇಳವ್ರೆ. ಪಕ್ಷ ಬಿಡಬೇಡ ಎಂದು ಹೇಳಿದ್ದಾರೆ. ವಿ ಸೋಮಣ್ಣ ಅವರಿಗೆ ಬೆಂಬಲ ನೀಡುವ ಬಗ್ಗೆ ತಕ್ಷಣದಲ್ಲಿ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಚುನಾವಣೆಗೆ ಇನ್ನು ಒಂದು ತಿಂಗಳು ಬಾಕಿ ಇದ್ದು ಮುಂದಿನ ದಿನದಲ್ಲಿ ಯೋಚನೆ ಮಾಡುತ್ತೇನೆ ಎಂದು JC ಮಾಧುಸ್ವಾಮಿ ಹೇಳಿಕೆ ನೀಡಿದ್ದು ವಿ ಸೋಮಣ್ಣ ಸದ್ಯ ನಿರಾಳವಾದಂತಾಗಿದೆ. ಮುಂದಿನ ದಿನದಲ್ಲಿ ಪಕ್ಷದಲ್ಲೇ ವಿ ಸೋಮಣ್ಣ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನು JDS ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸಬೇಕಾಗಿದೆ. BS ಯಡಿಯೂರಪ್ಪ ಅವರ ಸಂಧಾನಕ್ಕೆ ಸಮಾಧಾನಗೊಂಡಿರುವ JC ಮಾಧುಸ್ವಾಮಿ ಅವರಿಂದ ಪಕ್ಷಕ್ಕೆ ಉಂಟಾಗುತ್ತಿದ್ದ ದೊಡ್ಡ ಡ್ಯಾಮೇಜ್ ಕಂಟ್ರೋಲ್ ಆಗಿದೆ. ವಿ ಸೋಮಣ್ಣ ಸ್ಪರ್ಧೆಗೆ ಅಡ್ಡಿಯಾಗಿದ್ದ JCMN ಟೀಮ್ ಅಸಮಾಧಾನ ತಣಿಸುವಲ್ಲಿ ರಾಜಹುಲಿ ಯಶಸ್ವಿಯಾಗಿತ್ತು. ಮುಂದಿನ ದಿನಗಳಲ್ಲಿ ದೋಸ್ತಿ ಪಕ್ಷ JDS ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸಿದ್ದೇ ಆದರೆ ಗೆಲುವಿನ ನಗಾರಿ ಬಾರಿಸಬಹುದೇನೋ ಎಂಬುದು ರಾಜಕೀಯ ವಲಯದಲ್ಲಿ ಉಂಟಾಗುತ್ತಿರುವ ಸದ್ಯದ ಲೆಕ್ಕಾಚಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.